ಸರ್. ಗುಡ್ ಮಾರ್ನಿಂಗ್. ಹಾಯ್ ಮಕ್ಕಳೇ, ಗುಡ್ ಮಾರ್ನಿಂಗ್ ಸರ್. ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ, ಈ ಪಿಜ್ಜಾ ಬಗ್ಗೆ ಏನಾದರೂ ಹೇಳಿ ಸರ್. ಓ, ಪಿಜ್ಜಾ ಬಗ್ಗೆನಾ? ಓಕೆ. ಆ್ಯಕ್ಚುಲಿ ಪಿಜ್ಜಾ ಏನ್ಷಿಯಂಟ್ ಈಜಿಪ್ಟ್ ಮತ್ತು ರೋಮಲ್ಲೇ ಫ್ಲ್ಯಾಟ್ ಬ್ರೆಡ್ಸ್ ಮೇಲೆ ಏನಾದರೂ ಟಾಪಿಂಗ್ ಹಾಕೊಂಡು ತಿನ್ನೋದು ಅಭ್ಯಾಸ ಇತ್ತಂತೆ. ಬಟ್ ಆದರೂ ಫಸ್ಟ್ ಪಿಜ್ಜಾ ಇನ್ವೆಂಟ್ ಆಗಿದ್ದು ಅಂತ ಕ್ರೆಡಿಟ್ಸ್ ತೊಗೊಂಡಿರೋದು ಇಟಾಲಿಯನ್ಸು. ಸ್ಕಾಟ್ಲೆಂಡಲ್ಲಂತೂ ಡೀಪ್ ಫ್ರೈಡ್ ಪಿಜ್ಜಾ ಸಿಗುತ್ತಂತೆ. ಅಲ್ಲಿ ಬೇಸ್ನ ಫಸ್ಟು ಡೀಪ್ ಫ್ರೈ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಟಾಪಿಂಗ್ಸ್ ಹಾಕೋತಾರಂತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಮತ್ತು ನಾಸಾ ಫಂಡೆಡ್ ಪ್ರೋಟೋಟೈಪ್ 3D ಪ್ರಿಂಟಿಂಗ್ ಪ್ರಿಂಟರ್, ಅಂದರೆ ಅದು ಫುಡ್ನ ಪ್ರಿಂಟ್ ಮಾಡುತ್ತೆ. ಅಂದರೆ ಅವರು ಈ ಡಿವೈಸ್ನ ಅವರು ರಾಕೆಟಲ್ಲಿ ತೊಗೊಂಡು ಹೋಗ್ಬೋದು, ಅಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ತಿನ್ನೋ ಅಂತ ಏನಾದರೂ ಫೆಸಿಲಿಟಿ ಮಾಡಿಕೊಡ್ಬೇಕು ಅಂತ ಇದನ್ನು ಮಾಡಿದರು. 2013 ಆಸ್ಟ್ರಾನಾಟ್ಸ್ಗೋಸ್ಕರ ಆ ಫುಡ್ ಡಿವೈಸಲ್ಲಿ ಪಿಜ್ಜಾ ನಂಬರ್ 1 ಆಗಿತ್ತಂತೆ. ಸೊ ಎಲ್ಲರೂ ಅದನ್ನು ತುಂಬ ಚಾಯ್ಸ್ ಮಾಡ್ಕೊಂಡು ತಿಂತಿದ್ರಂತೆ. ಓ, ಸಖತ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಸರ್. ಇದು ಆ್ಯಕ್ಚುಲಿ ಚೀಪೆಸ್ಟ್ ಮೀಲ್ ಫಾರ್ ಪುವರ್ ಪೀಪಲ್ ಆಗಿ ಸ್ಟಾರ್ಟ್ ಆಗಿದ್ದು. ಒಂದಷ್ಟು ಏನೇನು ವೆಜಿಟೇಬಲ್ಸ್ ಇದೆಯೋ ಎಲ್ಲನೂ ಹಾಗೆ ರೋಸ್ಟ್ ಮಾಡಿಬಿಟ್ಟು ಒಂದು ಫ್ಲ್ಯಾಟ್ ಬ್ರೆಡ್ ಮೇಲೆ ಹಾಕಿ ಕೊಡೋದು. ಬಟ್ ಈಗ ಅದು ಒಂಥರ ಎಕ್ಸ್ಪೆನ್ಸಿವ್ ಪಿಜ್ಜಾ ಆಗೋಗಿದೆ. ಸೊ ಈ ಮಾರ್ಗರಿಟಾ ಪಿಜ್ಜಾ ಅನ್ನೋದು ಕ್ವೀನ್ ಮಾರ್ಗರಿಟಾ ಅವ್ರ ಹೆಸರು ಮೇಲೆ ಬಂದಿದ್ದಂತೆ. ಸೊ ಇಟಾಲಿಯನ್ನಲ್ಲಿ ಅವರು ಪಿಜ್ಜಾ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ ಅವರಿಗೆ ಬಹಳ ಇಷ್ಟ ಆಗಿ ಅವ್ರ ಹೆಸರನ್ನೇ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ರಂತೆ. ಆ್ಯಕ್ಚುಲಿ ಇದು ಪ್ರೆಸೆಂಟ್ಸ್ಗೆ ಫುಡ್ಡಾಗಿ ಕೊಡ್ತಾ ಇದ್ರಂತೆ. ಅದು ಒಂಥರ ಚೀಪ್ ಫುಡ್ಡು, ಸೊ ಅವರಿಗೆ ನರಿಶ್ಮೆಂಟು ಸಿಗಲಿ ಪ್ಲಸ್ ಚೀಪ್ ಆಗಿರುತ್ತಲ್ಲ ಅಂತ ಕೊಡ್ತಿದ್ರು. ಬಟ್ ಇವಾಗ ಅದು ಹಾಗಾಗಿಲ್ಲ. ಇಂಡಿಯಾದಲ್ಲಿ 1996 ಪಿಜ್ಜಾ ಇಂಟ್ರೊಡ್ಯೂಸ್ ಆಯಿತು. ಡಾಮಿನೋಸು ಅವ್ರದ್ದು ಫಸ್ಟ್ ರೆಸ್ಟೋರೆಂಟ್ನ ನಮ್ಮ ಕಂಟ್ರೀಲಿ ಓಪನ್ ಮಾಡಿದ್ರು. ಅದಾದಮೇಲೆ ಹಲವಾರು ಫಾರಿನ್ ಚೈನ್ ಕಂಪ್ನೀಸ್ ಬಂತು, ಪಿಜ್ಜಾ ಹಟ್, ಪಾಪಾ ಜೋನ್ಸ್ ಆ ಥರ. ಬಟ್ ಕ್ರೆಡಿಟ್ಸು ಫಸ್ಟು ಡಾಮಿನೋಸ್ಗೆ ಹೋಗುತ್ತೆ. ಸೊ ಈ ಫ್ಯಾಕ್ಟ್ಸ್ ನಿಮ್ಗೆ ಇಷ್ಟ ಆಯ್ತಾ? ಎಸ್ ಸರ್, ಸೂಪರ್ ಆಗಿತ್ತು. ನನ್ನ ಫೇವ್ರೇಟ್ ಗೊತ್ತಾ ಪಿಜ್ಜಾ. ವೀಕ್ಷಕರೇ, ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾರೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.